நீட்டோடிரி வீக்க அப்படின் நம்ம நம்ம நக கதி புத்தி கல்சி நானே கதில் சூசு ஏன்பெட் நான் மத்த சூசுழன் கதிவிட்டி அந்த நான் சுமீரங்க நோட்ரி ீபுரி மோஸ்ங்க பாட்டு நினைக்க எதற்கு ஜலம நீக்கோ அண்ணா தினங்க பாக்கல இன்னாட்டி கொட்டி அந்த

ಅತ್ತಿಯವ್ರು ಅವ್ರ್ಗ ಇರ್ಬೇಕು ರೀ ಕೈ ಬೇಡ ಈತನ ಅವ್ರು ತಂದು ಕೊಟ್ರೆ ನಾನು ಅತ್ತಿಯವರು ನೋಡಿ ಒಳಗೆ ಇಟ್ಕೊರಿ ಅಂತ ನೀವು ನೀವು ಬ್ಯಾಸ್ರ ಭಾಳ ಇದ್ರಿ ಈ ಗಿರ್ಜೆ ತರ ಮಾತಾಡಿಲಿಲ್ಲ ಅಂತೇಳಿ ಹಂಗೆ ಸೀದಾ ಉತ್ಕೊಂಡು ಒಳಗೆ ಇಟ್ಬೇಡ್ತೆ ನಾನು ಯಾವುದೋ ಲಕ್ಷದ ನನ್ನ ಬೆಕ್ಕು ಕಾಣತ್ತಿದ್ದಿಲ್ಲ ಅಲ್ಲ ಹೌದು ಹೌದ್ರಿ ರೀ ಹಂಗಾಗಿತ್ತು ನೋಡ್ರಿ ಅದು ಎಲ್ಲ ಈಗಿದೆ ಕಲ್ಲ ಉಂದ ಅದು ಹೊಡೆತ ಕಲ್ಲ ಉಂದ ಇದು ಕೆಲಸ ಹಾ ಹೇಳಕ್ಕಾಗಂಗಿಲ್ಲ ಆಚೆ ಈ ಕಡೆ ಹೋಗಿ ಕೇಳಕ ಬೇಕಿದ್ರೆ ನಾನು ಬಾರ್ಲಿ ಗಿರ್ಜಿ ಒಟ್ವಿ ಕೇಳ್ಯಾರ ಬರು ಮೇಲೆ ಇದಕ್ಕೆ ಹುಚ್ಚ ಸಂತೆ ಅನ್ನೋದು ಅಲ್ಲ ಸಂತಕ ಈಗ ನೀ ಏಕಾಏಕಿ ಕೇಳಕ್ಕೆ ಹೋದ್ರು ಒಪ್ಪು ಅಂತ ಮಾಡಿ ಆ ಬಂಗಾರದ ಕೊಟ್ಟಿದ್ದೆ ನೀವೇ ಏನೋ ಮಾಡ್ಕೊಂಡಿರಿ ನೀವೇನೋ ಮಾಡ್ಕೊಂಡು ನನ್ನ ಮ್ಯಾಗ ಬರ್ತೀರ ಅಂತಾಳ ಅವಾಗ ಏನ್ ಮಾಡ್ತಿ ಅಯ್ಯೋ ಏನ್ ಮಾಡ್ಬೇಕಾತ ಇವ ಹಂಗಾರ ಅಯ್ಯೋ ಏನು ಮಾಡ್ಲಾಗಿರ್ ಜೀವನ್ ಚೂರ್ ನೀನ ಹೇಳ ಅಲ್ಲಿ ಏನಾಗಿತ್ತು ಆಕ್ಯಾಕೆ ತನ್ ಪಾಸಿ ಕೊಟ್ಟಾಳೆ ಏನು ಒಂದು ಗೊತ್ತಿಲ್ಲಲ್ಲ ನಾ ಈಗ ಹೆಂಗ್ ಮಾತಾಡುದು ಆಕಿ ಕಡೆ ನಾವು ಆ ಇಕ ಈಕಿ ಕೇಳೋಕೆ ಹೋದ್ರೆ ಮತ್ತು ನಮ್ಮ ಮನೇಲಿ ಹತ್ತಾಳೆ ಆಕಿ ಏನಾರ ಒಂದು ಬೇರೆ ಪಿಲನ ಮಾಡ್ಬೇಕು ಸಂತಕ ಮಗಳ ನೀ ಚಿಂತೆ ಮಾಡೋಕೆ ಹೋಗ್ಬೇಡ ಏನು ಇದು ನಿನ್ನ ಕೆಲಸ ಅಲ್ಲ ಅಂತ ನಮ್ಗೆ ಗೊತ್ತಿದ್ದಿದ್ದೆ ಐತಿ ನೀ ಒಟ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಈಕಿ ಮಾತಾಡಿದ್ದಕ್ಕೆ ಏನು ಈಕಿ ಸರ್ರಿ ಆಗಿರೋದ ಮಾಡ್ತೀನಿ ಆಕಿ ಇಲ್ಲಡ ನನ್ನ ಮಗಳಿಗೆ ವಿನಾ ಕಾರಣ ಹಳ್ಳಿ ಅಂದ್ರೆ ನನ್ನ ಮಳೆಯಾಗ ನನ್ನ ಮಗಳಿಗೆ ಅವಮಾನ ಮಾಡಿ ಅಲ್ಲಿನ ಏನಾರ ಬಂಗಾರ ನಿಜವಾಗಿದ್ದು ಬೇರೆ ಯಾರ ಕದ್ದಾರ ಅಂತ ಗೊತ್ತಾಗೆ ಸಿಕ್ಕುವಂತಿಕ್ಕುವ ನೀ ನನ್ನ ಮಗಳು ಕಾಲ್ ಬಿದ್ದಕ್ಕೆ ಕ್ಷಣ ಅದು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಕಾಲ್ ಬೀಳಕಬೇಕು ಬೇಕು ನೀನು ಬೀಳಾಕ ಬೇಕು ನೀನು ನೋಡುನ್ ತಗೋರಿ ಮೊದ್ಲಿನ ಸಿಗ್ಲಿ ಹ್ಮ್ ಹ್ಮ್ ಶಂತಕ ಬಾ ನಾನೇ ನೀನೆ ಪರಕ ನೀನು ಬಾ ಹೋಗ್ಬಿಡೋಣ ಅಂತ ಹ್ಮ್ ಹಾಲಕ್ಕಿ ನುಡಿತೈತೆ ಹಾಲಕ್ಕಿ ನೋಡಿತೈತಿ ಸತ್ಯ ಹೇಳ್ತೀನಿ ಕೇಳವ್ವಾ ಕೇಳದಿದ್ರೆ ಆಮೇಲೆ ಪಶ್ಚಾತಾಪ ಗ್ಯಾರಂಟಿ ಕಾಣವ್ವಾ ಹಿಂದೆ ಆಗುದು ಮುಂದೆ ಆಗುದು ಯಾರಿಗೆ ಸಿಗತೈತಿ ಸಿಕ್ಕಿಲ್ಲ ಎಲ್ಲದನ್ನು ಹೇಳ್ತೀನಿ ಕೇಳವ್ವ ಸತ್ಯವನ್ನೇ ನುಡಿಯುತ್ತೇನೆ ಕೇಳವ್ವಾ ಕೇಳು ಯಾರ ಪನೀಪ ಹ್ಮ್ ಬೇಡ ತಾಯಿ ಬೇಡ ಬರೀ ಒಂದೊತ್ತು ಕೂಳಿಗೆ ಬಂದವನಲ್ಲ ತಾಯಿ ನಾನು ಆ ನಮ್ಮಪ್ಪ ಶಿವಪ್ಪ ಯಾರ ಮನೆಗೆ ಹೋಗುವಂತಾನೆ ಆ ಮನೆಗೆ ಬರ್ತೇನಿ ತಾಯಿ ನಾನು ನೋಡಮ್ಮ ತಾಯಿ ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದೀನಿ ಆ ನಮ್ಮಪ್ಪ ಶಿವಪ್ಪ ನಿನ್ನತ್ರ ಯಾಕೆ ಕಳಿಸಿದಾನೋ ನನಗೆ ಗೊತ್ತಿಲ್ಲ ನಿನಗೆ ಏನೋ ಒಂದು ಬರ ಕಷ್ಟ ಬಂದು ಒದಗುದ ತಾಯಿ ಆ ಕಷ್ಟದಿಂದ ನಿನ್ನನ್ನು ಕಪಾರು ಮಾಡಬೇಕೆನ್ನುವುದೇ ಆ ನಮ್ಮಪ್ಪ ಶಿವಪ್ಪನ ಆಜ್ಞೆಯಾಗಿದೆ ತಾಯಿ ಏನ ಸತ್ಯಾ ಹೌದಮ್ಮ ಹೌದು ನಾವು ಸ್ಮಶಾನವಾಸಿಗಳು ತಾಯಿ ನಮಗೆ ಯಾವುದರ ಮೇಲೆ ಆಸೆ ವ್ಯಾಮೋಹವಾಗಿ ಇಲ್ಲ ತಾಯಿ ಆ ನಮ್ಮಪ್ಪ ಶಿವಪ್ಪ ಏನು ಹೇಳ್ತಾನೋ ನಾವು ಅದನ್ನ ಹೇಳ್ತೀವಿ ತಾಯಿ ಹಂಗಾರ ನೂರು ರೂಪಾಯಿ ಕೊಡ್ತೀನಿ ನನಗೆ ಒಂದು ಒಂದು ಐಟಮ್ ಕಳೆದತಿ ನಮ್ದು ಅದು ಯಾವಾಗ ಸಿಗ್ತತಿ ಎಲ್ಲಿ ಸಿಗ್ತತಿ ಒಂಚೂರಿ ಏನಾರ ಹೇಳ್ತೀನಪ್ಪ ಹ್ಞೂ ತಾಯಿ ಹ್ಞೂ ಆದರೆ ನಿನ್ನ ನೂರು ರೂಪಾಯಿ ಬೇಡ ತಾಯಿ ನನಗೆ ಒಂದೇ ಒಂದು ರೊಟ್ಟಿ ಕೊಟ್ಟರೆ ಸಾಕು ತಾಯಿ ಹಾಂ ರೊಕ್ಕ ಬೇಡ ರೊಟ್ಟೆ ಅಯ್ಯೋ ಒಂದು ಯಾಕಪ್ಪ ಎರಡು ಕೊಡ್ತೀನಿ ಬಿಡು ಆದ್ರೆ ನಾನು ನಿನ್ನ ನಂಬೋದಲ್ಲಪ್ಪ ಯಾರ ಮುಂದೆ ಹೇಳಕ್ಕೆ ಹೋಗ್ಬಿಡಪ್ಪ ನನ್ನ ಜೀವಕ್ಕೆ ಬಂದತಿಪ್ಪ ಇದು ಇಲ್ಲ ತಾಯಿ ಇಲ್ಲ ಹಾಗೆಲ್ಲ ಇನ್ನೊಬ್ಬರ ಕಷ್ಟವನ್ನು ಮತ್ತೊಬ್ಬರ ಮುಂದೆ ಆಡಿಕೊಂಡು ನಗುವವರಲ್ಲ ತಾಯಿ ನಾನು ನನಗೆ ಏನಾಗಬೇಕಾಗಿದೆ ತಾಯಿ ನಿನ್ನ ಮನಸ್ಸಿನಲ್ಲಿ ಅದು ದುಃಖ ದುಮ್ಮಾನಗಳಿದೆ ನೀನು ಬಾಯಿ ಬಿಟ್ಟು ಹೇಳಿಕೊಳ್ಳು ತಾಯಿ ಅದು ಅದು ಏನಿಂತೋಪ್ಪ ಏನಿಲ್ಲ ರೊಟ್ಟಿ ಬೇಕನ್ನ ಕೊಡ್ತೀನಿ ತಗೋ ಹೋಗು ಬೇಡ ತಾಯಿ ಬೇಡ ದಾನಕ್ಕೆ ಕೊಡೋ ರೊಟ್ಟಿ ನನಗೆ ಬೇಡ ತಾಯಿ ನಾನೇನಾದರೂ ನಿಮಗೆ ಉಪಕಾರ ಮಾಡಿದಲ್ಲಿ ನೀವು ಒಂದು ರೊಟ್ಟಿ ಕೊಟ್ಟರೆ ತಿಂತೀನಿ ತಾಯಿ ಇಲ್ಲಾಂದರೆ ಇಲ್ಲ ತಾಯಿ ಇಲ್ಲಾಂದ್ರೆ ಇಲ್ಲ ಇಲ್ಲೋಡು ತಾಯಿ ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡದಂತೆ ತಾಯಿ ಇವತ್ತಲ್ಲ ನಾಳೆ ಅದು ಹೋಗಿ ಆಡತ್ತೆ ತಾಯಿ ಹೊರಗೆ ಬರುತ್ತೆ ತಾಯಿ ಹಾ ಬಂದೇ ಬರುತ್ತೆ ಈ ಊರಲ್ಲದಲ್ಲ ಅಲ್ಲ ತಾಯಿ ಅಲ್ಲ ನಮ್ಮದು ಇಂಥ ಊರು ಅಂತ ಇಲ್ಲ ತಾಯಿ ನಾವು ಸ್ಮಶಾನವಾಸಿಗಳು ತಾಯಿ ನಾವು ಎಲ್ಲಿ ಬೇಕಲ್ಲೇ ಇರ್ತೀವಿ ತಾಯಿ ಸಂಚಾರ ಮಾಡ್ತಾ ಹೋಗ್ತೀವಿ ತಾಯಿ ಹೌದಾ ಅದು ಅದು ನನಗೆ ಒಂದು ಉಪಕಾರ ಮಾಡಿದ್ರೆ ಭಾಳ ಚಲೋ ಆಕತ್ತ ನಾನು ಎರಡು ಬಂಗಾರ ಐಟಮ್ ಕಳೆದ್ಬಿಟ್ಟವಪ್ಪ ಎರಡು ಸರ ಕಳೆದವು ಎಲ್ಲದವು ಏನು ಯಾವಾಗ ಸಿಗ್ತಾವು ಏನೂ ಗೊತ್ತಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆನೇ ಯಾ ನನ್ನ ಮಕ್ಳು ಕದ್ರೋ ಏನು ಒಂದು ಗೊತ್ತಿಲ್ಲ ಮದುವೆಗೆ ಹೋಗಿದ್ದೆ ಯಾರು ತಕೊಂಡಾರ ಏನು ಡೆವಲಪ್ ಮಾಡಕ್ಕೆ ಮ್ಯಾಲೆ ಹಾಕೊಂಡಿದ್ದೆ ರಾತ್ರಿ ನಿದ್ಗಳನ್ನ ಅದಕ್ಕೆ ಅದಕ್ಕೀಗ ನನಗೆ ಕುದಿಗೆ ಬಂದ್ಬಿಟ್ಟತಿ ಯಾವ ಯಾವಾಗ ಸಿಗ್ತಾವಂತ ಏನಾರ ನಿನ್ನ ಧ್ರುವ ದೃಷ್ಟಿಯೊಳಗೆ ಎಲ್ಲದಾವಂತ ಏನಾರ ಗೊತ್ತಕ್ಕತೀನಪ್ಪ ಮತ್ತೆ ಸುಳ್ಳು ಹೇಳ್ತಿದ್ಯಾ ತಾಯಿ ಮತ್ತೆ ಸುಳ್ಳು ಹೇಳ್ತಾ ಇದ್ಯಾ ಆ ಬಂಗಾರ ನಿನ್ನದಲ್ಲ ತಾಯಿ ನಿನ್ನದಲ್ಲ ಜಮಪ್ಪ ಶಿವಪ್ಪ ಹೇಳಿದಾನೆ ತಾಯಿ ಆ ಬಂಗಾರ ನಿನ್ನದು ಅಂತ ನನಗೆ ಅನ್ನಿಸ್ತಿಲ್ಲ ತಾಯಿ ಎಷ್ಟು ಸತ್ಯ ಐತೇಯ್ಯಪ್ಪ ನಿನ್ ಬಂಗಾರ ನನ್ವಲ್ಲ ಇಲ್ಲೇ ನಮ್ಮ ಬೇಕಿದ್ ಎರಡು ಪದಕದ ಹೇಳಿ ಸರ ಇನ್ನೊಂದು ಚಪ್ಪಲಾರ ಇವ್ ನಿಸ್ಕೊಂಡು ಹೋಗಿದ್ನಿ ಬಳಿ ಹಾಕೊಂಡು ಹೋಗಿದ್ ಅಲ್ಲಿ ಎರಡು ಸರ ಮಾತ್ರ ಇಲ್ಲಪ್ಪ ಏನ್ ಕಡಿಗೆ ಮತ್ತೆ ಹೊಳ್ಳಿ ನನ್ನ ಕರ್ಮಕ್ಕಿನ್ನ ನನಗ್ ಕೊಡಸೋಷ್ಟು ತಾಕತ್ತು ಇಲ್ಲ ಅದಕ್ಕೆ ಪಾಸಿವ್ ಮಾಡಿಸಿ ಸೇಮ್ ಅದ ಟೈಪ್ ಫೋಟೋ ಹೊಡೆದಿದ್ರಲ್ಲ ಆ ಫೋಟೋದ್ ನೋಡ್ಕೊಂಡು ಡಿಸೈನ್ ಸೇಮ್ ಹಂಗ ಅದೊಂದು ಗ್ರಾಮಿಂದ ಬರ್ತಾವಲ್ಪ ಬೆಳ್ಳಿ ಆ ಟೈಪ್ ನ ಯಾವಾಗ ಅವ್ರಿಗೆ ಗೊತ್ತೋ ಎಲ್ಲಿ ನನ್ನ ಮ್ಯಾಗ ಜಗಳಕ್ಕೆ ಬರ್ತಾರೋ ಅನ್ನೋದು ನನ್ನ ಮ್ಯಾಗ ಅವರು ನನ್ನ ಮ್ಯಾಗ ಜಗಳ ಬರ್ತಾರ ಅನ್ನೋದಕ್ಕಿಂತ ನಾನಿಂತದೊಂದು ಮೋಸ ಮಾಡಿಬಿಟ್ನಲ್ಲ ಅಂತ ನನ್ನ ಮನಸ್ಸಿನ ಇನ್ನೂ ಕಟ್ಟಾಕತ್ತೈತಿ ನಾನು ಅವ್ರಿಗೆ ಹುಡುಕ್ ಕೊಡ್ಬೇಕು ಸಿಕ್ಕರೆ ಭಾಳ ಚಲೋ ಆಕತ್ತಲ್ಲ ಅಂತ ಹೇಳಿ ಅಂತಲಾಗ ಅವ ಯಾವಾಗ ಸೀತಾವಂತರ ಹೋ ಅಂದರೆ ತಾಯಿ ನೀನೀಗ ಅವರಿಗೆ ಪಾಸಿವು ತಾಯಿ ಬಂಗಾರದನ್ನ ಬಿಟ್ಟು ಹೌದಪ್ಪ ಹೌದು ಬಂಗಾರದಿಲ್ಲ ಬರ್ತಾರ ಅಂತ ಹೇಳಿ ಪಾಸಿವ್ ಕೊಟ್ಟನಿ ಅವ್ರಿಗೆ ಗೊತ್ತಾಗಿಲ್ಲೂ ಹ ನೀನು ಕೊಟ್ಟ ಮಹಿಳೆ ಹೆಸರೇನು ತಾಯಿ ತಾಯಿ ಶಾಂತಕ್ಕ ಅಂತೇಳಿ ಅಖಿವಾ ಬಂಗಾರನ ಕಳದೇ ಪಾಸಿವ್ ಮಾಡಿಸ್ಕೊಟ್ಟ

ನನ್ನ ತಪ್ಪ ಅಥವಾ ಶಾಂತವ ಅಂತವ ನಾನು ನಾ ಬೇಕಂತ ಮಾಡಲಿಲ್ಲ ನನಗೆ ನನಗೆ ಪೊಲೀಸರು ನಿಜವಾಗ್ಲೂ ಅವ್ರ ಪೊಲೀಟೀಷನಿ ನನ್ನ ಒಂದು ಬೆಳಗ್ಗೆ ಆದ್ರೆ ಅಲ್ಲೇ ಆಕತ್ತೇ ಗೊತ್ತಾನ ಅವ್ರು ಹೇಳಾರ ಒಂದಿಸ್ಬಂದಿ ಕಳು ರೀ ಆದ್ರೆ ಅವ್ರ ಕಡೆ ನಿಮ್ಮ ಬಂಗಾರದ ಇಲ್ಲಿ ಗೊತ್ತಿಲ್ಲ ಹುಡುಕಿಸ್ ಕೊಡ್ತೇನೆ ನಾನು ಅಂತ ಹೇಳಾರ ನಾ ಏನು ಮಾಡ್ಬೇಕು ಗೊತ್ತಾಗಲ್ವಾ ಒಂದು ನನಗೆ ಸದ್ಯ ಎದುರಿಸು ಶಕ್ತಿ ಇದ್ದಿದ್ದಿಲ್ಲ ಹಂಗಾಗಿ ನಾನು ಸುಳ್ಳು ಹೇಳಿದೆ ನಿಜವಾಗ್ಲು ನಿನ್ನ ಬಂಗಾರ ಸಲ ನನ್ನ ಗಂಡ ನಾನು ಅಂದ ಉಳಿತುವ ಎಂಟೊಂಬತ್ತು ತೊಲಿ ಎಲ್ಲಿಂದ ಮಣಿಸ್ಕೊಳ್ಳವ ನಾನು ಬುದ್ಧಿ ಬಿಟ್ಟಾಗೆ ತಿಂ ಮಂದಿ ತೀಸ್ಕೊಂಡು ಹಾಕೋಬಾರ್ದು ಅಂತೇಳಿ ಆದ್ರಿಗೆ ಎಂಟೊಂಬತ್ತು ತೊಲಿ ಮಾಡಿಸೋ ಶಕ್ತಿ ನಮಗೆ ಇರುದ ಇರದ ಒಂದು ಎಕರೆ ಹೊಲ ಐತೆ ಅದನ್ನ ಮಾರಿದ್ರ ತಿನ್ನಾಕಿಲ್ಲ ತಿನ್ನಾಕಿದ್ರೆ ಮಾರಿದ್ರೆ ಬಂಗಾರ ಇಲ್ಲ ಅನ್ನೋಂಗೆ ಬಾಳೆ ಆಗೈತೆ ನಮ್ದು ಸಂತವ ಒಂದೀ ಟೈಮ್ ಕೊಡುವ ನಾ ಹೆಂಗಾರ ಮಾಡಿ ಎಲ್ಲರ ರೊಕ್ಕ ತೆಗಿಸಿ ಹೆಂಗಾರ ಮಾಡಿ ನಾನು ನಿನ್ನ ಬಂಗಾರ ಮಾಡಿಸಿಕೊಡ್ತೀನಿ ಹ್ಞೂ ಮಾಡಿಸ್ಕೊಡ್ತೀನಿ ಶಂತವ್ವಾ ನೋಡುವ ಕಲ್ವಾ ಕಷ್ಟ ಎಲ್ಲರಿಗೇ ಬರ್ತೈತಿ ನೀನು ಬೇಕಂತ ಮಾಡಿಲ್ಲ ಅಂತ ನನಗೂ ಗೊತ್ತೈತಿ ಆದ್ರೆ ಸತ್ಯ ಮುಚ್ಚಿಟ್ಟು ಬಿಟ್ಟೆಲ್ಲ ಅಲ್ಲಿ ಮನೆಯ ಜಗಳೈತಿ ನೋಡು ಈಗ ನಾವೇ ಬಂದೇನಾದ್ರೂ ಕೇಳಿದ್ವಿ ಒಪ್ಕೊಂತಿದ್ದೇನೆ ನೀ ಕರೆ ಹೇಳು ನೋಡನು ಈ ಕರೆ ಹೇಳ ಇಲ್ಲ ಅಂತೇಳಿ ವಾದಿಸ್ತಿದ್ದಿಲ್ಲ ಅದಕ್ಕೆ ನಾವು ಹಿಂಗೊಂದು ನಾಟಕ ಮಾಡಿದ್ವಿ ಇಲ್ಲಂತಲ್ಲ ಆದ್ರೆ ನೋಡುವ ನೀನು ಕಷ್ಟದಾಗದಿ ಈಗ ನಾನು ಬಂಗಾರ ಬೇಕೇ ಬೇಕಂತ ಕೂತಿಕ ಕುಂದ್ರಂಗಿಲ್ಲ ಹಂಗಂತ ಬಿಡಾಕು ಆಗಂಗಿಲ್ಲ ಏನು ಟೈಮ್ ಕೊಡ್ತೀನಿ ತಗೋ ಅದು ಯಾವ್ದಾರ ಸಂಘದ ಪಂಗದ ತೆಗಿಸಿ ಈಗಿ ಮಾಡಿಸ್ತೇನೆ ಅಂದ್ರೆ ಮಾಡಿಸ್ ಆದ್ರೆ ನಾ ಈಗ ನನ್ಗೆ ಕೊಟ್ಟಿರಂತ ನಾನ್ ನಿನಗ ಭಟ್ಟ ಆತ ನಿನಗೆ ಎಂಟೊಂಬತ್ತು ಅಂದ್ರೆ ಭಾಳ ಅಲ್ಲ ಟೈಮ್ ತಗೋ ತಗೊಂಡು ಅದು ಹೆಂಗೆ ಮಾಡಿಸ್ತೀವೋ ಏನೋ ನೋಡ್ ಆದ್ರೆ ಅದ್ರ ಬಿಡಾಕಾಗುದಿಲ್ವಾ ನಾನು ನಿಜವಾಗ್ಲೂ ಇದ್ದಿದ್ದೆ ಆತನಿ ಬಿಡಾಕಾಗೋದಿಲ್ಲ ಮಾಡಿಸಿಕೊಡು ಟೈಮ್ ಕೊಡ್ತೇನೆ ಆರಾಮ್ ಆರಾಮ್ ಮಾಡಿಸ್ಕೊಡು ಹಂಗಂತೇಳಿ ಚಿಂತೆ ಹಚ್ಕೊಂಡು ಮಾನಸಿಕ ಇದು ಮಾಡ್ಕೊಂಡೆ ಜೀವಕ್ಕೆ ತೊಂದರೆ ಮಾಡ್ಕೊಂಡೆ ಹೋಗಬೇಡ ಹೋಗ್ಬೇಡ ಒಂದು ಹೋದ್ರೆ ಮತ್ತೆ ಬರೋದಿಲ್ಲ ಏನು ರೊಕ್ಕ ಇವತ್ತಲ್ಲ ನಾಳೆ ಮತ್ತೆ ಗಳಿಸ್ಬೋದು ಅದಕ್ಕೆ ನಾ ಏನಂತೀನಿ ನಿಜವಾಗ್ಲೂ ಜೀವಕ್ಕೆ ಏನು ತೊಂದರೆ ಮಾಡ್ಕೊಳ್ಕೊಬೇಡ ಟೈಮ್ ಆರಾಮ್ ತಗೋ ಒಂದು ವರ್ಷ ಬಿಟ್ಟು ದೀಡ್ ವರ್ಷ ತಗೋ ಏನು ಆರಾಮ್ ಮಾಡಿಸ್ಕೊಡು ಆದರೆ ಬಿಡಕ್ಕೆ ಅರ್ಥ ಆತಲ್ಲ ಅದ್ ಸಂತ ಕರೆನ ನಿನ್ನ ಮನಸ್ ದೊಡ್ಡದ ಅಲ್ಲ ಯಾರು ಕೊಡ್ತಾರೋ ಇವ ಟೈಮ್ ನಮ್ಮ ಬಂಗಾರ ಬೇಕಾ ಬೇಕಾದ್ ಕುತ್ಕಿಬೇಕಂದ್ರವ್ರೆ ಹೆಚ್ಚು ಅಂತ ಅದು ನೀನು ಆರಾಮ್ ಮಾಡಿಸ್ಬಿಡು ಜೀವಕ್ಕೇನು ತೊಂದರೆ ಮಾಡ್ಕೋಬೇಡ ಅಂತ ಹೇಳತ್ತಿಲ್ಲ ಖರೀನಾ ರೊಕ್ಕ ಬರ್ಬೋದು ಮೂರು ಲಕ್ಷಕ್ಕೆ ಲೋನಿಗೆ ಹಾಕಿನಿ ಬಂತಂದ್ರೆ ಮೊದಲ ನಿಂದು ಯಾವ್ದಾರ ಒಂದು ಸಲನೇ ಆಗೋಂತ ನಾ ಮಾಡಿಸ್ತೀನಿ ನಾ ಇಲ್ಲಿ ತಿಂಗಳ ತಿಂಗಳು ಕಟ್ಕೊಂಡು ಹೋಗ್ತೀನಿ ತ್ರಾಸ ಆಗೋದಿಲ್ಲ ನಾನು ಕಟ್ಕೊಂಡು ಹೋಗ್ತೀನಿ ಆದರೆ ಟೈಮ್ ಕೊಟ್ಟೆಲ್ಲ ಅಷ್ಟು ಸಾಕು ಇರಲಿ ಏನು ಮಾಡೋಕ್ಕಲ್ಲ ಒಂಥ ದೇವ್ರ ಪರೀಕ್ಷೆ ಮಾಡ್ದಂಗೆ ನನಗೆ ಆ ಪೊಲೀಸ್ರೆ ಅವ್ನ ಹುಡಿಕೆ ತಂದು ಕೊಟ್ಟರೆ ಇನ್ನು ಚಲೋನ ಆಕತಿ ಯಾಕಂದ್ರೆ ಅವು ನನಗೆ ನಾನು ಗಂಡತ್ ಮಾಡಿಸ್ಕೊಟ್ಟಿದ್ವಿ ಇರಿ ಯಾವಾಗ ಮಾಡಿಸ್ಕೊಡ್ತಾ ಆಗ್ತೇನೋ ನೋಡಂತು ಹಾಂ ಮಾಡಿಸಿಕೊಡ ಹಂಗಾರೆ ನಾನು ಹೋಗ್ತೇನೆ ಜೀವಕ್ಕೆ ಏನೋ ತೊಂದರೆ ಮಾಡ್ಕೋಬೇಡಾಕಲ್ವಾ ಇಲ್ಲ ಸಂತವಾ ಇಷ್ಟು ಒಪ್ಕೊಂಡೆ ಅಷ್ಟು ಸಕ್ಕ ನಾ ಖರೇನ ಮಾಡಿಸಿಕೊಡ್ತೀನಿ ಆದರೂ ಪೊಲೀಸ್ನವ್ರು ಹುಡ್ಸ್ ಕೊಡ್ತೇನೆ ಅಂತ ಅಂದಾರ ನಾನು ವಿಚಾರಿಸಿ ಬರ್ತೀನಿ ಏನು ನನಗೆ ಈಗ ಒಂಥರ ಹೆಂಗೆ ಎಲ್ಲ ಗೊತ್ತಾಗತ್ತಲ್ಲ ಏನು ನಂಗೆ ಧೈರ್ಯಲ್ಲಿ ಇರ್ತೀನಿ ಅಲ್ಲಿ ಆಳು ಏನು ಹೇಳ್ತಾರೆ ನಾನು ಬಂದು ನಿಂಗೆ ಹೇಳ್ತೀನಿ ನಂಗೆ ನಮ್ಮ ಮನಸ್ಸು ಈಗ ಹದರಾತು ಒಂದು ದೊಡ್ಡ ಕಲ್ಲು ಬಂಡಿ ಅದ್ಯಾ ಕುಂತ ಆಗಿತ್ತು ನೋಡಿ ಸಂತಕ ಹಾಂ ಆತ ಸುಳ್ಳು ಹೇಳೋದ್ರಿಂದ ಒಂದು ಜೀವ ಉಳಿತೈತೆ ಅಂದ್ರೆ ಸುಳ್ಳು ಹೇಳಿದ್ರೆ ಏನೂ ತಪ್ಪಿಲ್ಲ ಆದ್ರೆ ಸುಳ್ಳು ಹೇಳಿಕ್ಕೊಳೋ ಪರಿಸ್ಥಿತಿ ತಂದ್ಕೋಬೇಡ ಏನ್ ಸತ್ಯನೇ ಸತ್ಯಾನೇ ಹೇಳಬೇಕಿತ್ತೆ ಇರ್ಲಿ ಈಗ ಸುಳ್ಳು ಹೇಳಿ ಇನ್ನೇ ನಾವ್ ಕೆಲ್ಸ ಮಾಡಕ್ ಹೋಗ್ಬೇಡ ಮಾಡಿಸ್ಕೊಡ ಬಟ್ಟೆ ನೋಡಿದೇನೆ ಹೋಗ್ ವಿಚಾರ್ತೀನಿ

ನನ್ನ ತಪ್ಪ ಅಥವಾ ಗೀತ ನಾನು ಹಿಂಗೆ ಎಕ್ಕು ಬೇಲೆ ಏಕಾಏಕಿ ಮಾತಾಡಬಾರ್ದಾಗಿತ್ತು ನನ್ನ ತಪ್ಪ ಅಥ್ವಾ ಆಯ್ತು ಅದಕ್ಕೆ ಅಮ್ಮ ಅದಕ್ಕೆ ನಾನು ಹೇಳೋದು ಸತ್ಯ ಗೊತ್ತಿಲ್ಲ ಅಂದ್ರೆ ಮಾತಾಡಿ ಇನ್ನೊಬ್ಬರ ಮ್ಯಾಗೆ ಅವಮಾನ ಮಾಡಕ್ಕೆ ಹೋಗ್ಬೇಡ್ರಿ ನೀವು ನನಗೆ ಅವಮಾನ ಮಾಡಿದ್ರಿ ನಾನು ಹೆಂಗ ತಡ್ಕೋತೇನೆ ನಾ ಈ ಮನೆ ಮಗಳದೇನೆ ಆದ್ರೆ ನೀವು ಬಂಗಾರ ಕದ್ದಿ ಅಂತ ಅಂದ್ರಲ್ಲ ನನ್ನ ಗಂಡು ಗಂಡುಗೂ ಸಂಬಂಧ ರೀ ಯಾಕಂದ್ರೆ ಅವನು ಬಂದಿದ್ರು ನನ್ನ ಜೊತೆಗೆ ಅದಕ್ಕೆ ನೀವು ನನ್ನ ಗಂಡಗೆ ಅವಮಾನ ಮಾಡೋ ಅಧಿಕಾರ ನಿಮಗಿಲ್ಲ ಆ ಅಧಿಕಾರ ನಾನು ನಿಮಗೆ ಕೊಟ್ಟೂ ಇಲ್ಲ ಅದಕ್ಕೆ ನೀವು ತಪ್ಪಾತಂತ ಕೇಳಬೇಕಾಗಿರೋದು ನನ್ನ ಅಂತೇಳಲ್ಲ ಅವ್ರಂತೇಲೆ ನೀವು ಕೇಳಾಕಬೇಕ್ರಿ ರೀ ನನ್ನ ತಪ್ಪಾಗಿತ್ತು ರೀ ಅಣ್ಣಾರು ಆತ್ರಿ ನೋಡ್ರಿ ನಾ ಬಡವರೇ ಇರ್ಬೋದು ಹಂಗಂತೇಳಿ ಇನ್ನೊಬ್ಬರದ್ದು ಕದ್ದು ತಿಂದು ಜೀವನ ಮಾಡ್ಬೇಕಂತ ಏನಿಲ್ಲ ರೀ ನೀ ಅಂದಿದ್ದರಿಂದ ನನಗೆ ಬೇಜಾರೇ ಆಗಿಲ್ಲ ಅಂತ ಯಾಕ್ರಿ ಸುಳ್ಳು ಹೇಳ್ಬೇಕು ನನಗೆ ಭಾಳ ಬೇಜಾರು ಆತ್ರಿ ಕರೆ ನಾ ಭಾಳ ಅಂದ್ರೆ ಭಾಳ ಬೇಸರ ಆತ ಇವತ್ತು ಇದು ಗೊತ್ತಾಗ್ಲಿಲ್ಲ ಅಂದಿದ್ರೆ ಎಷ್ಟು ನಮಗೆ ಮತ್ತೆ ತೆಲೆ ಮೇಲೆ ಗುಬಿ ಕುಂದಿರ್ತಿತ್ತು ಹೇಳ್ರಿ ಅದಕ್ಕೆ ನಂಗೆ ಭಾಳ ಬೇಜಾರಾಗಿದ್ದು ರೀ ಗೀತಾ ತಡಿ ನಿನ್ನ ಗಂಡನ ಕಡೆ ಒಂಚೂರು ಮಾತಾಡಿ ಕರ್ಕೊಂಬರ್ತೇನೆ ಒಳಗೆ ಬಾರಪ್ಪ ನೀನು ಏನು ಮಾಡಿದ್ದಕ್ಕೆ ಮತ್ತು ನೀನಾರು ತಪ್ಪಾತಂತ ಕೇಳಬಾ ಅಯ್ಯೋ ಅದಕ್ಕೆ ಸರಿ ಏನು ಏನದಕ್ಕೆ ಮಾ ಬೇಡ ಬೇಡ ಹಂಗೆಲ್ಲ ಏನು ಮಾಡೋದು ಬೇಕಾಗಿಲ್ಲ ಅಷ್ಟೇ ಬಂದಾಗ ಮನಿ ಹೆಣ್ಮಗಳನ್ನು ಒಂದು ಪ್ರೀತಿಯಿಂದ ಮಾತಾಡಿ ತಿನ್ನ ಕುಣ ಕೊಟ್ಟರೆ ಸಾಕು ಒಂದು ತವ್ರ ಒಂದು ಸೀರೆ ಕೊಟ್ರೆ ಸಾಕು ಬೇರೆ ಏನು ಕೊಡಬೇಡ್ರಿ ನೀವು ನನಗೆ ಆಯ್ತು